ಹಂಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಂದು 4-5 ತಿಂಗಳಿಂದ ನನಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹಂಪನವರು ಕಮಲಾ ಹಂಪನವರು ಎಲ್ಲರೂ ಭೇಟಿಯಾಗಿದ್ದಾರೆ. ಅವರು ಮಹಿಳಾ ಸಾಹಿತ್ಯ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಮಹಿಳಾ ಸಾಹಿತಿಗಳಲ್ಲಿ ಸುಮಾರು 48 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸೊ ಅವರು ಬೋಧಕರಾಗಿ, ಸಂಶೋಧಕರಾಗಿ, ಸಾಹಿತಿಯಾಗಿ, ಕನ್ನಡ ಭಾಷೆಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಪ್ರಾಕೃತ ಭಾಷೆ ಕೂಡ ಶ್ರಮವನ್ನು. ಸೊ ಅನೇಕ ಕಡೆಗಳಲ್ಲಿ ಬೋಧಕರಾಗಿ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ವಿಜಯನಗರ, ಕನ್ನಡ ವಿಶ್ವವಿದ್ಯಾಲಯ ಒಬ್ಬ ಉತ್ತಮ ಸಾಹಿತಿಯನ್ನು ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡುತ್ತೀವಿ. ಅಪ್ಪನ ಮತ್ತು ಅವರ ಎಲ್ಲ ಕುಟುಂಬದವರಿಗೆ ಅವ್ರ ಸಾವನ್ನು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ.